ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಹೇಗೆ ದಿಢೀರಾಗಿ ರಾಗಿ ದೋಸೆ ಹೇಗೆ ಮಾಡೋದನ್ನು ನೋಡೋಣ. ಬೇಕಾಗಿರೋ ಸಾಮಗ್ರಿ: ರಾಗಿ ಹಿಟ್ಟು, ಈರುಳ್ಳಿ, ರುಚಿ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ. ಹೇಗೆ ಮಾಡೋದಂತ ನೋಡೋಣ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ನೀರಿಗೆ ಉಪ್ಪು ಹಾಕ್ತಿದ್ದೀನಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಲ್ಲುಪ್ಪು ಉಪಯೋಗಿಸ್ಕೋಬೋದು, ನಾನು ಇಲ್ಲಿ ಪುಡಿ ಉಪ್ಪು ಉಪಯೋಗಿಸಿದ್ದೀನಿ. ಅದನ್ನು ಚೆನ್ನಾಗಿ ಕಲಸಿದ ಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಅದಕ್ಕೆ ಹಾಕ್ತಿದ್ದೀನಿ. ರಾಗಿ ಹಿಟ್ಟನ್ನು ಹಾಕ್ತಿದ್ದೀನಿ. ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಗಂಟು ಕಟ್ಟಲ್ಲ, ಸೊ ಕರೆಕ್ಟಾಗಿ ಆಗುತ್ತೆ. ಕೈಯಲ್ಲೇ ಕಲಿಸ್ಕೊಳ್ಳಿ. ಬೇಕಿದ್ದರೆ ಇನ್ನು ನೀರು ಸ್ವಲ್ಪ ಬೆರೆಸ್ಕೋಬೋದು. ಈ ದೋಸೆ ಹಿಟ್ಟು ಅದಕ್ಕೆ ಬರಬೇಕು. ಗಂಟಿಲ್ದಿರ ಕಲಿಸ್ಕೋಬೇಕು. ರಾಗಿ ಯಾವುದೇ ರೀತಿಯಲ್ಲಿ ತಿಂದರೂ ಒಳ್ಳೆಯದೇ. ರಾಗಿ ಮುದ್ದೆ, ರಾಗಿ ದೋಸೆ, ಇಲ್ಲ ರಾಗಿ ರೊಟ್ಟಿ. ರಾಗಿ ನಿಮ್ಮ ಮೈನ ತಂಪಾಗಿಡುತ್ತೆ. ಕಲಸಿದ್ದಾಕಿದ ತಕ್ಷಣ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇದು ನಾರ್ಮಲ್ ದೋಸೆ ಥರ ಹುಳಿ ಬರೋಂಥ ಅವಶ್ಯಕತೆ ಇಲ್ಲ. ತಕ್ಷಣವೇ ಮಾಡ್ಕೋಬೋದು. ನಾನು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸ್ಟವ್ ಹಚ್ಚಿ ದೋಸೆ ತವ ಇಟ್ಕೋತಿದ್ದೀನಿ. ಒನ್ ಟಿಪ್ ಏನಂದರೆ, ಈರುಳ್ಳಿ ಇರುತ್ತಲ್ವ, ಅದನ್ನು ಅರ್ಧ ಕಟ್ ಮಾಡಿ ಎಣ್ಣೆಯಲ್ಲಿ ಅದ್ದಿ ಈ ಥರ ಎಣ್ಣೆನ ಈರುಳ್ಳಿ ಜೊತೆ ಹಚ್ಚಿದ್ರೆ ಈ ತವೆ ಮೇಲೆ ದೋಸೆ ಅಂಟಲ್ಲ. ಯಾವುದೇ ದೋಸೆ ಆಗಿದ್ರು ಕೂಡ ಅಂಟಲ್ಲ. ಬಿಸಿ ಆಗೋದಕ್ಕೆ ಕಾರಣ ಇವಾಗ ದೋಸೆ ಹಿಟ್ಟು ಹಾಕೋತಿದ್ದೀನಿ. ಇದು ಸಾಮಾನ್ಯ ದೋಸೆ ಥರ ಹರಡಲ್ಲ. ನೀವೇ ಇದನ್ನು ದುಂಡಿನ ಆಕಾರಕ್ಕೆ ಸುಯಬೇಕಾಗತ್ತೆ. ನೀವೇ ನೋಡ್ತಿರೋ ಪ್ರಕಾರ ನಾನು ಅದನ್ನು ಹರಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅದು ಕಿತ್ತೋಯ್ತು. ಅದನ್ನು ನೀರು ಥರನೇ ಸುರಿಬೇಕಾಗತ್ತೆ. ಸೊ ಇದನ್ನು ಸುರಿಲೇಬೇಕು ನೀರು ಥರ. ಗುಂಡಿನ ಆಕಾರಕ್ಕೆ ನಾನು ನೀರು ಥರ ಸುರಿದಿದ್ದೀನಿ. ಇದಕ್ಕೆ ಬೆಣ್ಣೆ ಇಲ್ಲಾಂದರೆ ತುಪ್ಪ ಇಲ್ಲಾಂದರೆ ನಾರ್ಮಲ್ ಆಗಿರೋ ಎಣ್ಣೆನೂ ಯೂಸ್ ಮಾಡ್ಬೋದು. ನಾನು ಇವಾಗ ಇದಕ್ಕೆ ಬೆಣ್ಣೆ ಹಾಕೋತಿದ್ದೀನಿ. ಏನಂದರೆ ಇದರಲ್ಲಿ ಅದು ಚೆನ್ನಾಗಿ ರೋಸ್ಟ್ ಆಗೋದಂಗೆ ವೇಟ್ ಮಾಡಬೇಕು. ಇಲ್ಲಾಂದರೆ ಅದನ್ನು ಎತ್ತುವಾಗ ಕಿತ್ತೋಗುತ್ತೆ, ಇಲ್ಲಾಂದರೆ ತವೆಗೆ ಅಂಟ್ಕೊಂಬಿಡುತ್ತೆ. ಸೊ ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕು. ನೋಡಿರೋ ಪ್ರಕಾರ ನೋಡಿ, ಚೆನ್ನಾಗಿ ಬೆಂದಿದೆ. ಅದಕ್ಕೆ ಅದು ತವೆಗೇನು ಅಂಟ್ಕೊಂಡಿಲ್ಲ. ಎರಡು ಬದಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು, ಇಲ್ಲಾಂದರೆ ಹಾಗೆ ತಿಂದರೆ ಹೊಟ್ಟೆನೋ ಬರುತ್ತೆ. ಎರಡೂ ಕಡೆ ಚೆನ್ನಾಗಿ ಬೆಂದಿದೆ. ಸೊ ದೋಸೆ ತಯಾರ್. ದಿಢೀರ್ ದೋಸೆ. ಜಾಸ್ತಿ ಸಾಮಗ್ರಿಗಳು ಬೇಕಿಲ್ಲ, ದಿಢೀರಾಗಿ ದೋಸೆ ಮಾಡ್ಕೋಬೋದು. ಇದ್ರ ಜೊತೆಗೆ ಚಟ್ನಿ, ಸಾಂಬಾರ್ ಎಲ್ಲ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.